ईपीएस 95 पेन्शन धारकांना पेन्शन विभागाकडून तुटपुंजी पेन्शन मिळत असल्याने त्यांना त्यांचे जीवन जगणे कठीण होत आहे, त्यामुळे सरकारने आमची मागणी पूर्ण करावी अशी विनंती त्यांनी केली आहे. ईपीएस पेन्शनर्स वेलफेअर डेव्हलपमेंट बोर्ड आणि परिवहन महामंडळ कर्मचारी सेवानिवृत्त कर्मचारी मंडळ यांच्या संयुक्त विद्यमाने झालेल्या बैठकीत पेन्शन धारकांनी त्यांचे विचार मांडले. ईपीएस पेन्शनर्स वेलफेअर डेव्हलपमेंट बोर्डाचे अध्यक्ष आर पी कोपर्डे यांनी ईपीएस पेन्शन धारकांना सर्वोच्च न्यायालयाच्या निकालाची माहिती दिली. कार्यक्रमाच्या अध्यक्षस्थानी असलेल्या मरगुद्दी यांनी सांगितले की नॅशनल प्रॉव्हिडंट फंड पेन्शन विभागाकडून तुटपुंजी पेन्शन येत असल्याने त्यांना जगणे कठीण झाले आहे, त्यामुळे ईपीएस 95 पेन्शन धारकांच्या मागण्या पूर्ण कराव्यात अशी विनंती त्यांनी केंद्र सरकारकडे केली. ಮತ್ತೆ ನಮ್ ಯಾದವ್ ಅವರು ಹೇಳು ನಾವು ಮತದಾನ ಬಹಿಷ್ಕಾರ ಮಾಡೋಣ, ನಮಗೇನು ಪೆನ್ಷನ್ ಅನ್ನ ಜಾಸ್ತಿ ಮಾಡಕ್ ಒಪ್ಪೋದಿಲ್ಲ ಅಂತಂದ್ರೆ ನಾವು ಈ ಚುನಾವಣೆಯನ್ನ ಬಹಿಷ್ಕಾರ ಮಾಡೋಣ ಅಂತ ಹೇಳಿದ್ರು. ನಾನು ಅದ್ರ ಬಗ್ಗೆನೂ ಕೂಡ ವಿಚಾರ ಮಾಡಿದೆ, ಬಹಳ ಒಳ್ಳೆ ಸಲಹೆ ಅದು. ಅದ್ರ ಬಗ್ಗೆನೂ ಕೂಡ ವಿಚಾರ ಮಾಡಿದೆ, ಕೂಡ ಆದೇಶ ಬೇಡ ಮಾಡಕ್ ಹೇಳಿದೆ. ಭೇಟಿ ಆಗಿದೆ ಲೇಬರ್ ಮಿನಿಸ್ಟರ್ ಅವ್ರಿಗೆ ಭೇಟಿ ಆಗಿದೆ, ಲೇಬರ್ ಮಿನಿಸ್ಟರ್ ಭೇಟಿ ಆದ್ರೆ ನಾವು ಸಜ್ಜೆ ಮಾಡಿದ ಪ್ರಕಾರ ಕೊಟ್ಟು ಬಿಡ್ರಿ ಸರ್. ನಮಗ ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಎಲ್ಲರಿಗೂ ಕೂಡ ಪೆನ್ಷನ್ ಅನ್ನ ಫುಲ್ ಪಗಾರನ ಲೆಕ್ಕ ಮಾಡಿ ಕೊಡಬೇಕು ಅಂದ್ರೆ ಸರ್ಕಾರಕ್ಕೆ ಸುಮಾರು 15 ಲಕ್ಷ ಕೋಟಿ ರೂಪಾಯಿ ಖರ್ಚಾಗೈತೆ. ಅಂದ್ರೆ ಭಗತ್ ಸಿಂಗ್ ಕೋಶಾರಿ ವರದಿ ಜಾರಿ ಮಾಡಬೇಕು ಅಂದ್ರೆ ಎಷ್ಟು ಖರ್ಚಾಗತ್ತಂತಂದ್ರ ಬರೀ 16,000 ಕೋಟಿ ರೂಪಾಯಿ. 16,000 ಕೋಟಿ ಲಕ್ಷಲ ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಕೊಡಬೇಕು ಫುಲ್ ಪಗಾರ ಬೇಕಂದ್ರೆ ಸರ್ಕಾರಕ್ಕೆ ನಾವು ಮನವಿ ಮಾಡ್ಕೊಂಡಿವಿ ಸರ್. ನಮ್ದು ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ 15 ಲಕ್ಷ ಕೋಟಿ ರೂಪಾಯಿ ನೀವು ಖರ್ಚು ಮಾಡೋದು ಬೇಡ, ನಮಗೆ ಬೇಡ ಬೇಡ. ನಮಗೆ ಬರೀ ಭಗತ್ ಸಿಂಗ್ ಕೋಶಿಯಾರಿ ವರದಿ ಪ್ರಕಾರ ಮಿನಿಮಮ್ 3,000 ರೂಪಾಯಿ ಪೆನ್ಷನ್ ತಿಂಗಳಿಗೆ ಮತ್ತು ವರ್ಷಕ್ಕೆ ಎರಡು ಡಿ ಎ. ಅದನ್ನ 2013 ಇಸವಿದೊಳಗೆ ಏನ ವರದಿ ಸಬ್ಮಿಟ್ ಆಗಿರ್ತಿ ಪಾರ್ಲಿಮೆಂಟ್ಗೆ ಅವತ್ತಿನಿಂದನ ಜಾರಿ ಕೊಡುವಂಗ ಅವತ್ತಿನಿಂದನ ಜಾರಿ ಬಂದ್ರು ಅಂದ್ರ 3,000 ರೂಪಾಯಿ ಪ್ಲಸ್ ಡಿ ಎಗಳನ್ನು ಕೊಟ್ಟರು ಅಂತಂದ್ರ ಇವತ್ತಿನ ತನಕ 20 ಡಿ ಎ ಸಿಗ್ತದ. ನಾವು 20 ಡಿ ಎ ಸಿಗ್ತಂದ್ರ 3,000 ಪ್ಲಸ್ 20 ಡಿ ಎ ಅಂತಂದ್ರ 7,000 ರಿಂದ 8,000 ರೂಪಾಯಿ ನಮಗೆ ಪೆನ್ಷನ್ ತಿಂಗಳ ಕೊಡ್ತದೆ. ಅದನ್ನು ಕೊಡಾಕ ಸರ್ಕಾರಕ್ಕೆ ಎಷ್ಟು ಖರ್ಚಾಗತಿ, ಅದನ್ನು ಅಂಕಿ ಅಂಶಗಳ ಸಮೇತ ನಾ ಸರ್ಕಾರಕ್ಕೆ ಕೊಟ್ಟಿದ್ದೀನಿ. ಎಷ್ಟು ಖರ್ಚಾಗತಿ ಅವರ ಕೊಟ್ಟಿದ್ರೆ ಕಾರ್ಡ್ ನಾವಿದ್ದಾರ 3,000 ರೂಪಾಯಿ ಪೆನ್ಷನ್ ಮತ್ತು ಡಿ ಎ ಕೊಟ್ಟರ 16,000 ಕೋಟಿ ರೂಪಾಯಿ ಖರ್ಚಾಗತಿ ಅಂತ ಹೇಳ್ಬಿಟ್ಟು ಅವರ ಮಾಹಿತಿ ಕೊಟ್ಟ ಗಟ್ಸ್ ಯಾರಿಗೂ ಇಲ್ಲ. ಇದನ್ನ ಇಟ್ಟ ಹೇಳಿಬಿಟ್ರೆ ಸಾಕು, ಒಪ್ಪಿಕೊಂಡಿದ್ದಾರೆ ಪ್ರಧಾನಮಂತ್ರಿ ಅವರು. ಅವ್ರಿಗೆ ನಾವು ಆರಿಸ್ಕೊಳ್ತಿದೀವಿ, ಒಬ್ಬರಿಗೂ ಕೂಡ ಹೋಗಿ ಮೋದಿಯವರ ಮುಂದೆ ಮಾತಾಡೋ ಗಟ್ಸ್ ಆಗಲಿ ಧೈರ್ಯ ಆಗಲಿ ಇದ್ದಂಗಿಲ್ಲ. ಬಟ್ ಇದ್ದಟ್ರಾಗ ನಮ್ಮ ಪ್ರಹ್ಲಾದ್ ಜೋಶಿ ಅವರು ಪರವಾಗಿಲ್ಲ, ಅವ್ರು ಮಾತಾಡ್ತಾರ ಹೇಳ್ತಾರ ಕನ್ವಿನ್ಸ್ ಮಾಡಿ ಆ ಪ್ರಯತ್ನವನ್ನು ಮಾಡಬೇಕು ಅಂತಂದ್ರೆ ನಾವು ಮನವಿ ಕೊಟ್ಟು ನಮ್ಮ ಮನವಿಯನ್ನ 10 ನಿಮಿಷ ಕುತ್ಕೊಂಡು ಕೇಳುವಂತ ವ್ಯವಧಾನ ಯಾರಿಗೂ ಇದ್ದಂಗೆ ಮನವಿ ಕೊಡಾಕ ಹೋಗತಕ್ಕಂತ ವ್ಯವಸ್ಥೆಯನ್ನು ಮಾಡಿ. ನಾವು ಒಬ್ರು ಹೋದಿವಿ ಮನವಿ ಕೊಟ್ಟಿದ್ರೆ 1,000 ಜನ ಸೇರ್ಕೊಂಡು ಹೋಗಿ ಮನವಿಯನ್ನು ಕೊಡಕ್ ಹೋಗಬೇಕು. ನೀವೊಂದು 15-20 ಸಾವಿರ ಜನ ನೀವು ಅಲ್ಲಿ ಹೋಗಿದ್ರ ಆದ್ರೆ ನೀವೊಂದು 60 ತಾಸು ಕೊಡೋದು ನಿಮ್ಮ ಮಾತು ಹೇಳ್ತಾರೆ. ಆ ಒಂದು ಉದ್ದೇಶದ ನಾವು ಸೆಪ್ಟೆಂಬರ್ 17 ಅಥವಾ 17 ಸೆಪ್ಟೆಂಬರ್ 17 19 ಗಣೇಶ ಚತುರ್ಥಿ ಇದೆ, ಆದರೂ ಕೂಡ ನೀವು ಊರಲ್ಲಿ ಇದಾರಂದ್ರ ಹುಬ್ಬಳ್ಳಿ ಒಳಗೆ ಇದಾರು ಅಂತಂದ್ರ ಅವತ್ತು ನಾ ಡೇಟ್ ಕನ್ಫರ್ಮ್ ಮಾಡ್ತೀನಿ ಎಲ್ಲರಿಗೂ ಕೂಡ. ನ್ಯಾಷನಲ್ ಅಸೋಸಿಯೇಷನ್ ರಾಷ್ಟ್ರೀಯ ಸಂಘ, ರಾಷ್ಟ್ರೀಯ ಸಂಘ ಸುಪ್ರೀಂ ಕೋರ್ಟ್ ಆರ್ಡರ್ ಆಗಿದೆ. ಆದ್ರೂ ಸುಪ್ರೀಂ ಕೋರ್ಟ್ ಆರ್ಡರ್ಗೆ ಕರುಣಿಗೆ ಮತ್ತೆ ಕಿಸ ಇಟ್ಕೊಂಡ್ಬಿಡಿದಾರ ಸಂಬಂಧಪಟ್ಟವ್ ಅದಕ್ಕೆ ಬೈಟ ವಿಷಾದ ಅನಿಸ್ತದೆ. ಅದಕ್ಕೆ ಚಳವಳಿ ಜೋರಾಗಿದೆ ಮತ್ತು ಈ ಚಳವಳಿಗೆ ಇನ್ನೂ ಹೆಚ್ಚಿನ ಬಲ ಸಿಗಲಿ ಅನ್ನೋ ಉದ್ದೇಶದಿಂದ ನಾನು ಮೀಟಿಂಗ್ ಮಾಡಿದ್ವಿ. ನಮ್ಮ ಕುಪ್ಪಾಡಿ ಅವರು ಉದ್ಯೋಗಗಳು ನಮ್ಗೆ ಕೇಳಿದ್ರು ನಿಮ್ಮಲ್ಲಿ ಮೀಟಿಂಗ್ ಮಾಡ್ತಾರೆ ಮಾಡಿದ್ರೆ ಸರ್ ಜನ ಅಗ್ನಿ ಉತ್ತರ ಇ ಪಿ ಎಫ್ ಓದೋ ಇಷ್ಟು ದರಿದ್ರ ದಿಶಾಪುಲ್ ಮಾಡ್ಲಿಕ್ಕೆ ಮಂದಿ ಯಾತ್ರೆ ಯಾತ್ರೆ ತಿರುಗಿಬಿಡೋದು ಮತ್ತೆ ಪೆನ್ಷನ್ ಏನು ಕೊಡೋದು ನಮಗೇನಾದ್ರು ಇದು ಕೊಡೋದಿಲ್ಲ. ರೊಕ್ಕ ಹಾಕಿ ರೊಕ್ಕ ನಮ್ಮ ರೊಕ್ಕ ಬಿದ್ದದವು ನಮ್ಮ ರೊಕ್ಕ ಬಿದ್ದದವು ಅವ ರೊಕ್ಕದಾಗ ನಮಗೆ ಬಡ್ಡಿ ಸೈಟ್ ಹಾಕಕ್ಕೆ ರೊಕ್ಕ ಬಿಡೋದಿಲ್ಲ. ಇದು ಅಂದ್ರೆ ನಾಚಿಕೆತನ ಐತೆ ನಮ್ಮ ಭಯಂಕರ ಸ್ಥಾಪಿಸಿಂದ ಹಿಂದಿನ ಹಿಂದೊಮ್ಮೆ ನಾ ಜಿಲ್ಲಾ ಕಮಿಟಿ ಭಾಗ ಹೇಳ್ಬಿಟ್ಟಿಲ್ಲ
पेंशन कड़े नम रहा तक विषय मतलब इश्ता है रोक बैठना नम रोक हत इपत् हद् लक्ष हद् लक्ष इपत् लक्ष रोक बेलू निम्बेल अगर सूर्यवंशी सुभाष पाटील बी आर लक्कुंडी मठ यांच्यासह अनेक पेन्शन धारक आणि ईपीएस 95 पेन्शनर्स असोसिएशनचे पदाधिकारी उपस्थित होते। सचिन कांबळे, केएनएन सिटी न्यूज, संकेश्वर।